ಅದೇ ಈ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಯಾಕೆ ಬರಬೇಕು ಅಂತ ಯಾವಾಗ ಬರಬೇಕು ನೀವಿಬ್ಬರು ಕೇಳಬೇಕು ಅಂತ ಸರ್ಕಾರಗಳು ಖಂಡಿತ ನಾನು ಒಪ್ಪಿಕೊಳ್ಳುತ್ತೇನೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಹಿಂದೊಮ್ಮೆ ವಾಜಪೇಯಿಯವರು ಮಧ್ಯಪ್ರವೇಶ ಮಾಡಿದಂತೆ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶ ಮಾಡಬೇಕು ಅಂತ ಆದರೆ ಸುಮ್ಮನೆ ಯೋಚನೆ ಮಾಡಿ ಎರಡೂ ಸರ್ಕಾರಗಳಿಗೆ ಪ್ರಾಬ್ಲಮ್ ಇಲ್ಲ ಇವತ್ತು ನಾವು ಜನ ಬೀದಿಗೆ ಬಂದಿದ್ದೀವಿ ಹಿಂಗಾಗಿ ಕೇಂದ್ರಕ್ಕೆ ಕೂಗಿ ಮುಟ್ಟುತ್ತೆ ಅಂತ ಆದರೆ ಎರಡೂ ಸರ್ಕಾರಗಳಿಗೆ ಪ್ರಾಬ್ಲಮ್ ಇಲ್ಲ ರಾಜ್ಯ ಸರ್ಕಾರ ಸೈಲೆಂಟ್ ಆಗಿ ನೀರು ಹರಿಸ್ತಾ ಇದೆ ಟ್ರಿಬ್ಯುನಲ್ ಹೇಳಿದ ಮಾತನ್ನು ಕೇಳಿಕೊಂಡು ಅದು ತನ್ನ ಪಾಡಿಗೆ ತಾನು ಹರಿಸ್ತಾ ಇದೆ ಆ ಕಡೆ ತಮಿಳುನಾಡು ಸರ್ಕಾರಕ್ಕೆ ಪ್ರಾಬ್ಲಮ್ ಇಲ್ಲ ಅವರು ಕೂಡ ನಮಗೆ ಬೇಕಾಗಿರೋ ನೀರು ಬರ್ತಾ ಇದೆ ಅಂತ ಎರಡೂ ಸರ್ಕಾರಗಳ ಮೈತ್ರಿ ತುಂಬಾ ಚೆನ್ನಾಗಿ ಇದ್ದುಕೊಂಡು ಒಬ್ಬರಿಗೊಬ್ಬರು ಸಹಜವಾಗಿ ನಡೆಕೊಂಡಿದ್ದಾಗ ಮಧ್ಯಸ್ಥಿಕೆ ಮಾಡಲಿಕ್ಕೆ ಅಂತ ಕೇಂದ್ರ ಸರ್ಕಾರ ಬಂದು ನೀವು ಬಿಡಬೇಡಿ ಅಂತ ಕರ್ನಾಟಕಕ್ಕೆ ಹೇಳಲಿಕ್ಕೆ ಅಥವಾ ನೀವು ಕೇಳಬೇಡಿ ಅಂತ ಅವರಿಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗೆ ಮೇಲ್ನೋಟ ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷವಿಲ್ಲದೆ ಅದು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಮತ್ತು ದಳವಾಗಲಿ ಎಲ್ಲರೂ ಜೊತೆಗೆ ಬಂದು ಕನ್ನಡ ನಾಡಿನ ಈ ಅಸ್ಮಿತೆಯನ್ನು ಕಾಪಾಡೋದಕ್ಕೆ ಕಾವೇರಿನ ಉಳಿಸಿಕೊಳ್ಳೋದಕ್ಕೆ ಹೋರಾಟ ಮಾಡುತ್ತಿರುವಂತ ಈ ಹೋರಾಟದಲ್ಲಿ ಜೊತೆಯಲ್ಲಿ ನಿಲ್ಲಬೇಕು ಅಂತ ನಮ್ಮದು ಅಪೇಕ್ಷೆ ಕೆರೆಯ ನೀರನ್ನು ಏಕಾಏಕಿ ಹರಿಸಿದ್ದು ಏಕೆ ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಗ್ತಾ ಇಲ್ಲ ಒಂದು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅಥವಾ ತಮ್ಮ ಪೊಲಿಟಿಕಲ್ ಹಿತಾಸಕ್ತಿಗಳಿಗೋಸ್ಕರ ರಾಜ್ಯದ ಜನತೆಗೆ ಸೇರಬೇಕಾಗಿರುವಂತ ನೀರನ್ನು ಹರಿಸಿದ್ದು ಅಕ್ಷಮ್ಯವಾದ್ದು ಇದಕ್ಕೆ ತಕ್ಷಣಕ್ಕೆ ಈಗ ಇನ್ನೇನು ಮಾಡಲಿಕ್ಕಾಗಲ್ಲ ನೀರಂತೂ ಹರಿದು ಹೋಯಿತು ಆದರೆ ಅದನ್ನು ಮುಂದಿಟ್ಟುಕೊಂಡು ಇನ್ನು ಮುಂದೆ ನೀರು ಹರಿಸೋದಿಲ್ಲ ಅನ್ನುವಂತ ಒಂದು ನಿರ್ಣಯವನ್ನಾದರೂ ನಮ್ಮ ಸರ್ಕಾರಗಳು ಕೈಗೊಳ್ಳಬೇಕು